ಎಲ್ರಿಗೂ ನಮಸ್ಕಾರ. ಇನ್ನು 2 ದಿನದಲ್ಲಿ ಸಿನಿಮಾ ರಿಲೀಸ್ ಆಗ್ತದೆ. ಅವತ್ತು ಫಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ವಿ ಎಲ್ಲ ಕಡೆ ರೀಚ್ ಮಾಡ್ತೀವಿ ಅಂತ, ಪ್ರಯತ್ನದಲ್ಲಿದ್ದೀವಿ. ಎಷ್ಟೋ ಕಡೆ ಸಿನಿಮಾ ಥಿಯೇಟರ್ಗಳು ಬಂದಾಗಿತ್ತು, ಅದೆಲ್ಲ ಮತ್ತೆ ರಿಓಪನ್ ಆಗ್ತದೆ. ಐ ಥಿಂಕ್ ಅರೌಂಡ್ 15-20 ಪ್ಲೇಸಸ್ಸು ಥಿಯೇಟರ್ಗಳು ಕ್ಲೋಸ್ ಆಗಿದ್ದು, ಈ ಪೈಲೋನ್ಗೋಸ್ಕರ ಅವ್ರು ರಿಓಪನ್ ಮಾಡಿ ಪಿಕ್ಚರ್ ಪ್ಲೇ ಮಾಡ್ತಾರೆ. ಆ್ಯಂಡ್ ವೆರಿ ಸಿಕ್ಕಾಪಟ್ಟೆ ನ್ಯೂ ಸೆಂಟರ್ಸ್ ಎಲ್ಲ ಒಂದೇ ದಿನ ಸೈಮಲ್ಟೇನಿಯಸ್ ರಿಲೀಸ್ ಆಗ್ತಿದೆ. ಯುಎಇ ಅಂದ್ರೆ ಆಸ್ಟ್ರೇಲಿಯಾ, ಯುಎಇ, ಹಿಂದಿ ಒಂದು ಶುಕ್ರವಾರದಿಂದ 13 ತಾರೀಕಿಂದ, ಬೇರೆ 4 ಭಾಷೆನೂ 12 ತಾರೀಕು ಪ್ಲೇ ಆಗುತ್ತೆ. ವರ್ಲ್ಡ್ ವೈಡ್ ಈಗ ದುಬೈ, ಯುಎಇ ಮಾತ್ರ ಒಂದು 65-70 ಸ್ಟೇಟ್ಸ್ ದೇಶದ ಹೈಯೆಸ್ಟ್ ಫಾರ್ ಕನ್ನಡ ಸಿನಿಮಾ ಅವನು ಸೈಮಲ್ಟೇನಿಯಸ್ ಇದು ರಿಲೀಸ್ ಆಗ್ತಿದೆ. ಆಸ್ಟ್ರೇಲಿಯಾ ಐ ಥಿಂಕ್ 10-15 ಪ್ಲೇಸಸ್ ಎಲ್ಲ ಕಡೆ ಸೈಮಲ್ಟೇನಿಯಸ್. ಈವನ್ ಕೆಲವು ಕಡೆ ಆಫ್ರಿಕಾದಲ್ಲಿ ಇದ್ದಾರೆ ಆಸ್ಟಿಂಗ್, ಬಟ್ ಅಲ್ಲಿ ಸ್ವಲ್ಪ ಸೆನ್ಸರ್ ಇಶ್ಯೂಸ್ ಇರೋದ್ರಿಂದ ಒಂದು ವಾರ ಲೇಟ್ ಆಗುತ್ತೆ. ಯು ಎಸ್ ಎ ಡೈರೆಕ್ಟ್ ರಿಲೀಸ್, ದೇ ವಿಲ್ ಹ್ಯಾವ್ ಪ್ರೀಮಿಯರ್ಸ್ ಫ್ರಮ್ ಟುಮಾರೋ ನೈಟ್. ಯು ಕೆ, ಯುರೋಪ್, ಎವ್ರಿವೇರ್, ಈವನ್ ರಷ್ಯಾದಲ್ಲಿ ಕೆಲವು ಕಡೆ ಕೇಳಿದ್ದಾರೆ. ಅಲ್ಲಿ ಎಲ್ಲ ಹೊಸ ಸೆಂಟರ್ಸು, ಅದು ಸ್ವಲ್ಪ ಇನ್ ನೆಕ್ಸ್ಟ್ 2-3 ಡೇಸಲ್ಲಿ ಆಗುತ್ತೆ. ಬಟ್ ಮೇಜರ್ ಪ್ಲೇಸಸ್ ಇಟ್ಸ್ ಆಲ್ ದಿ ಸಿನಿಮಾ ಎಲ್ಲೆಲ್ಲಿ ರಿಲೀಸ್ ಆಗುತ್ತೆ ಬೇರೆ ಭಾಷೆಗಳು. ಕನ್ನಡ ಇದಾಗಿ ಫಸ್ಟ್ ಟೈಮ್ ಸೈಮಲ್ಟೇನಿಯಸ್ ಎವ್ರಿವೇರ್ ಒಂದೇ ದಿನ ರಿಲೀಸ್ ಆಗ್ತದೆ. ಥ್ಯಾಂಕ್ ಯು. ಎಲ್ಲರಿಗೂ ಖುಷಿ ಬಿಟ್ಟು ಫೋನ್ ಮಾಡಿ ಕೇಳ್ಬಿಟ್ಟು, ಆಕ್ಚುಲಿ ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಒಂದು ಹಿಂದಿಯಲ್ಲಿ ಹೈಯೆಸ್ಟ್ ಸ್ಕ್ರೀನ್ ಅಲ್ಲಿ ಆಗ್ತಿರೋದು. ಅಲ್ಲೊಬ್ರು ಮೈಕ್ ಇಟ್ಟಿದ್ದಾರೆ, ಕ್ವೆಶ್ಚನ್ ಕೇಳೋಣ. ಸರ್ ಮೈಕ್ ತಗೊಳ್ಳಿ. ಎಕ್ಸ್ಕ್ಲೂಸಿವ್ ಪೈಲಾನ್ಗೋಸ್ಕರನೇ ರೀಓಪನಿಂಗ್ ಅಂತ ಇದೆ ಕೆಲವು ಥಿಯೇಟರ್ಗಳು, ಅಂದ್ರೆ ರೂರಲ್ ಬೇಸ ಅಥವಾ ಸಿಟಿ ಬೇಸ. ಎಕ್ಸ್ಕ್ಲೂಸಿವ್ಲಿ ಪೈಲಾನ್ಗೋಸ್ಕರ ಕೆಲವು ಥಿಯೇಟರ್ ರೀಓಪನಿಂಗ್ ಆಗಿದೆ ಅಂತ ಅಂದ್ರೆ ರೂರಲ್ ಬೇಸ ಅಥವಾ ಸಿಟಿ ಬೇಸ್ ಥಿಯೇಟರ್ ಎಲ್ಲ ರೂರಲ್ ಬೇಸ್ ಸಿ ಸೆಂಟರ್ ಅಂತ ಏನಂತಾರೆ. ಎಷ್ಟೊಂದು ಥಿಯೇಟರ್ ಮುಚ್ಚೋಗಿತ್ತು, ಅವರು ಈ ಪಿಕ್ಚರ್ಗೆ ಪೈಲ್ವಾನ್ಗೋಸ್ಕರ ರಿಓಪನ್ ಮಾಡಿದ್ದಾರೆ. ಎಷ್ಟೋ ಕಡೆ ಎಸ್ಪೆಷಲಿ ಹೈದರಾಬಾದ್, ಕರ್ನಾಟಕ ಅಂತ ನಾವು ಏನು ಹೇಳ್ತೇವೆ ಆ ಕಡೆ ಅಟ್ಲೀಸ್ಟ್ ಒಂದು 5-6 ಸೆಂಟ್ರು ರಿಓಪನ್ ಆಗ್ತಿದೆ. ಅದೇ ಥರ ಈಗ ಬಿ ಕೆ ಟಿ ಕೋಲಾರ ತುಮಕೂರು, ಯಾವುದು ಎಲ್ಲ ಜನರೇ ಅದು ತೆಲುಗು ಸೆಂಟ್ರು ಅಂತ ಹೇಳ್ಕೊಳ್ಬೋದು. ಯಾವುದು ತೆಲುಗು ಅಲ್ಲ, ಅದೆಲ್ಲ ಕರ್ನಾಟಕ ಸೆಂಟ್ರು. ಕರ್ನಾಟಕದಲ್ಲಿ ಇರೋದು ಕರ್ನಾಟಕ ಸೆಂಟ್ರು, ಯಾವುದು ತೆಲುಗು ಸೆಂಟ್ರು ಅಲ್ಲ, ತಮಿಳ್ ಸೆಂಟ್ರು. ಅವರನ್ನು ನಾವು ಬರೀ ತೆಲುಗು ಪಿಕ್ಚರ್ ಹಾಕಿ ಇದು ಮಾಡಿದ್ದು. ಅವರೆಲ್ಲರೂ ಕರ್ನಾಟಕ ಪಿಕ್ಚರ್ ಅಂತ ಎಂಟೈರ್ ಕೇಟಿದ್ದು. ಎಷ್ಟೋ ಹೊಸ ಹೊಸ ಈ ಕ್ಯಾಲೂರು ಅಂತ ಜಾಗ ಹೆಚ್ ಕ್ರಾಸಿಂದ ಒಂದು 15-20 ಕಿಲೋಮೀಟ್ರ್ ಇದೆ. ಅದನ್ನೆಲ್ಲ ಯಾವುದೋ ಸಿನಿಮಾ ಇವಾಗ ಕನ್ನಡ ಸಿನಿಮಾ ರಿಲೀಸ್ ಆಗ್ತದೆ, ತೆಲುಗು ಎಲ್ಲೋ ಒಂದು ಬಾಹುಬಲಿ ಆಗಿರ್ಬೋದು ಅಂತ ಎಷ್ಟೋ ಕಡೆ ಅದೇ ಥರ ಅದು ರಿಲೀಸ್ ಆಗ್ತದೆ. ಸ್ಕ್ರೀನ್ಸ್ ಅಂದರೆ ಯುಎಇ, ಕುವೈಟ್, ಎಂಟೈರ್ ಅಲ್ಲಿ ಬಾರೇನ್ ಎಲ್ಲ ಕಡೆ ಸೇರಿ, ಕತಾರ್ ಎಲ್ಲ ಸೇರಿ 65 ಸ್ಕ್ರೀನ್ಸ್ ಕನ್ನಡ ಕನ್ನಡ ಭಾಷೆನೇ, ಕನ್ನಡ ಮತ್ತು ಇಂಗ್ಲೀಷ್ ಇಲ್ಲ, ಕನ್ನಡ ತಮಿಳು ಎರಡು ಸೇರಿ ಇದಾಗ್ತದೆ ರಿಲೀಸ್ ಆಗ್ತದೆ. ವರ್ಷ ಇಂಗ್ಲೀಷ್ ಇಲ್ಲ, ಸಬ್ ಟೈಟಲ್ಸ್ ಆಬ್ವಿಯಸ್ಲಿ ನೀವು ಔಟ್ಸೈಡ್ ಇಂಡಿಯಾ ಹಾಕಲೇಬೇಕು. ಅಲ್ಲಿ ಅರಾಬಿಕ್ ಸಬ್ ಟೈಟಲ್ಸ್ ಇದೆ ರಿಲೀಸ್ ಆಗುತ್ತೆ ಸ್ವಲ್ಪ ಲೋಕಲ್ ಇದು, ಬಟ್ ಕನ್ನಡ ಮತ್ತು ತಮಿಳು ಭಾಷೆ ಸಿನಿಮಾಗಳು ಅಲ್ಲಿ ರಿಲೀಸ್ ಆಗುತ್ತೆ. ಕನ್ನಡನೇ ಮೇಜರ್, ಕನ್ನಡನೇ ಕೆಲವು ಕಡೆ ತಮಿಳು, ಆಫ್ರಿಕಲ್ ಕನ್ನಡನೇ ಅವರನ್ನು ಅಲ್ಲಿ ಸೆನ್ಸರ್ ಟೈಮ್ ತಗೊಳ್ಳಿ ಸರ್, ಒಂದು 15-20 ಡೇಸ್ ಆಗುತ್ತೆ ಸೆನ್ಸರ್. ಅದಾಯ್ತು ಸರ್, ಕರೆಕ್ಟ್ ಸೆನ್ಸರ್ಸ್ ಆಯ್ತು. ಅಮೇರಿಕಾದಲ್ಲಿ ಕನ್ನಡನೇ ಜಾಸ್ತಿ, ಎಲ್ಲ ಕನ್ನಡ ತೆಲುಗು, ಕನ್ನಡ ತೆಲುಗು ಆ್ಯಂಡ್ ಹಿಂದಿ ಸರ್. ಕನ್ನಡ ಮೇಜರ್ಲಿ 90% ಸ್ಕ್ರೀನ್ಸ್ ಕನ್ನಡ ಪ್ಲೇ ಆಗುತ್ತೆ, ಕೆಲವು ಕಡೆ ಹಿಂದಿ ಆ್ಯಂಡ್ ತೆಲುಗು ಮಾಡ್ತಾರೆ. ಕನ್ನಡ ಮೇಜರ್ ಸರ್, ಕನ್ನಡ ಮತ್ತು ತೆಲುಗು.